ಎಷ್ಟು ಪದಕಗಳನ್ನು ಗಳಿಸಿದ್ದೀವಿ, ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ, ಅಥವಾ ಪಾರಿವಿದು ಪ್ರಶಸ್ತಿಗಳು ಗಳಿಸಿದ್ದೀವಿ ಅಷ್ಟು ಮುಖ್ಯ ಅಲ್ಲ. ಬಟ್ ನಮ್ಮ ಓದು ಏನಾದರೂ ಜನಸಾಮಾನ್ಯರಿಗೆ ಒಂದು ಬದುಕು ಕೊಟ್ಟಿದೆಯಾ, ಜನಸಾಮಾನ್ಯರ ಬದುಕಿನಲ್ಲಿ ಒಂದು ನಗುವನ್ನು ತಂದಿದೆಯಾ, ಅಥವಾ ಅವ್ರ ಬದುಕಿನಲ್ಲಿ ಏನಾದರೂ ಅವರ ಕಣ್ಣೀರನ್ನು ಒರೆಸಿದ್ದೀವಾ, ಇದು ಮುಖ್ಯ. ಅದಕ್ಕೋಸ್ಕರ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ವಿದ್ಯಾಭ್ಯಾಸ ಎಷ್ಟು ಸಂಸ್ಕಾರವನ್ನು ತಂದುಕೊಟ್ಟಿದೆ ನಮಗೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ಈ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲ ಕೂಡ ಯಂತ್ರದಂತೆ ಕೆಲಸ ಮಾಡ್ತಾ ಇದ್ದೀವಿ. ಒಬ್ರಿಗೊಬ್ರು ಸಂಬಂಧ ಎದುರು ಬದರು ಬಂದರೂ ಕೂಡ ನಾವು ಎಷ್ಟು ಸರಿ ಮಾತಾಡೋದಿಲ್ಲ. ಸೊ ಇವೆಲ್ಲ ಏನಾಗಿದೆ, ಇವತ್ತು ಹಲವಾರು ಕಾಯಿಲೆಗಳಿಗೆ ಇದು ಕಾರಣ ಆಗಿದೆ. ಸೊ ನಂತರ ಇವತ್ತು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೇಳೋದೇ ಆದರೆ ಇದು ನಮ್ಮ ಜಿಲ್ಲೆಯ ಹೆಮ್ಮೆ, ಪ್ರೌಢಿಮೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ವರ್ಷದಿಂದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ, ಯಾಕೆಂದರೆ ಆ ಕಾಲದಲ್ಲಿ ಬಹಳ ಕಡಿಮೆ ಇತ್ತು ಇಂಜಿನಿಯರಿಂಗ್ ಕಾಲೇಜಸ್ಸು. ಬಹುಶಃ ಒಂದು ಗೌರ್ಮೆಂಟ್ ಕಾಲೇಜು, ಒಂದು ಇಂಥದ್ದು ಕಾಲೇಜ್ ಇತ್ತು ಅನಿಸುತ್ತೆ 1960ಸಲ್ಲಿ ಮಂಡ್ಯ ಪಿ ಎಸ್ ಕಾಲೇಜು, ನಂತರ ಸುರತ್ಕಲ್, ಈ ಥರ ಬಹಳ ಕಡಿಮೆ ಅಫ್ಕೋರ್ಸ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಬಹಳ. ಯಾಕೆಂದರೆ ಆವಾಗ ಬಹಳ ಪೈಪೋಟಿ ಇತ್ತು ಇಂಜಿನಿಯರಿಂಗು ಮತ್ತು ವೈದ್ಯಕೀಯ ಕಾಲೇಜುಗಳಿಗೆ. ಸೊ ನಂತರ ಕ್ರಮೇಣ ಏನಾಯಿತು, ಇಂಜಿನಿಯರಿಂಗ್ ಕಾಲೇಜಸ್ಸು ಜಾಸ್ತಿ ಆಯಿತು. ಈವಾಗ ಅದರ ಸರದಿ ವೈದ್ಯಕೀಯ ಕಾಲೇಜು. ಬಹುಶಃ ನಾನು ಹಲವಾರು ಬಾರಿ ಕೆಲವರೆಲ್ಲ ಬಂದಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ನಡೆಸೋರು ಬಂದು ಮೈಸೂರು ಮತ್ತು ಬೇರೆ ಕಡೆ ನಾವು ವೈದ್ಯಕೀಯ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕು ಅಂತ. ನಾನು ಹೇಳಿದೆ ನೀವು ಏನಾದರೂ ನೆಮ್ಮದಿಯಾಗಿರಬೇಕು ಅಂದರೆ, ಅಥವಾ ನಿಮ್ಮ ಹಣ ಬ್ಯಾಂಕಲ್ಲಿ ಬ್ಯಾಲೆನ್ಸು ಉಳಿಬೇಕು ಅಂದರೆ ಮೆಡಿಕಲ್ ಕಾಲೇಜಿಗೆ ಕೈ ಹಾಕಬೇಡಿ, ಬಹಳ ಕಷ್ಟ. ಇವತ್ತು ವೈದ್ಯಕೀಯ ಕಾಲೇಜುಗಳು ಏನಾಗಿದೆ, ಶೇಕಡ 60% ವೈದ್ಯಕೀಯ ಕಾಲೇಜುಗಳು ದಕ್ಷಿಣ ಭಾರತದಲ್ಲಿವೆ. ಬಟ್ ಆದರೆ ಇಲ್ಲಿ ನಮ್ಮ ಭಾರತದ 40% ಜನ ವಾಸ ಮಾಡ್ತಾ ಇದ್ದೀವಿ. ಅದೇ ನಾರ್ತ್ ಇಂಡಿಯಾ, ಉತ್ತರ ಭಾರತ ಮತ್ತು ಈಶಾನ್ಯ ಭಾರತದಲ್ಲಿ ಅಷ್ಟು ಪಾಪ್ಯುಲೇಷನ್ನು 60% ಇದೆ, ಬಟ್ 40% ಕಾಲೇಜಸ್. ಅದು ಮ್ಯಾಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಕಾಲೇಜಸ್ಸು. ಸೊ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೂಲ ಉದ್ದೇಶ, ನಾವು ಯಾರ್ಯಾರಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ, ಗ್ರಾಮೀಣ, ಅದರಲ್ಲೂ ಗ್ರಾಮೀಣದ ಭಾಗದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕೊಡತಕ್ಕಂಥ ಈ ತಾಂತ್ರಿಕ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥ ವ್ಯವಸ್ಥೆ ಏನಿದೆ, ಅದಕ್ಕಾಗಿ ನಾವು ನಿಜವಾಗಲೂ ಅಭಿನಂದಿಸಬೇಕು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ. ಯಾಕೆಂದರೆ ಇವಾಗ ಕ್ವಾಲಿಟಿ ಟೆಕ್ನಿಕಲ್ ಎಜುಕೇಷನ್ ಟು ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ ಎಟ್ ಅನ್ ಅಫೋರ್ಡಬಲ್ ಫೀಸ್, ದಟ್ ಈಸ್ ಎ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ನಾಟ್ ಓನ್ಲಿ ಟು ದಿಸ್ ಪಾರ್ಟ್ ಆಫ್ ದಿ ಸ್ಟೇಟ್, ಟು ದಿ ಎಂಟೈರ್ ಸ್ಟೇಟ್. ಸೊ ಅದಕ್ಕೋಸ್ಕರ ಅಂದರೆ ಬಹುಶಃ, ಯಾಕೆಂದರೆ ಯಾವುದೇ ಒಂದು ಪ್ರೈವೇಟ್ ಅಂದರೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜು ಇಷ್ಟು, ಯಾಕೆಂದರೆ ಯಾವಾಗಲೂ ನೋಡ್ಬೋದು ನೀವು ಯಾವ್ಯಾವುದರಲ್ಲಿ ಇದು ಮ್ಯಾನೇಜ್ಮೆಂಟಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, 24 ಇಷ್ಟು 20